ವಿಜಯಪುರ ಜಿಲ್ಲೆಯ ಮುದ್ದು ಮೀನು ಸಂಗ್ರಹಾಲಯವನ್ನು ಮೀನುಗಾರಿಕೆ ಇಲಾಖೆ ವತಿಯಿಂದ ಹೈಟೆಕ್ ಮಾದರಿಯಲ್ಲಿ ನವೀಕರಿಸಲಾಗಿದ್ದು ಮನಸೂರೆಗೊಳ್ಳುವ ಬಣ್ಣ ಬಣ್ಣದ ಮೀನುಗಳಿಂದ ತುಂಬಿದ ಈ ಮೀನು ಸಂಗ್ರಹಾಲಯ ಜನರನ್ನು ಆಕರ್ಷಿಸುತ್ತಿದೆ. ಮೀನುಗಳನ್ನು ಸಂಗ್ರಹಿಸುವ ಗಾಜಿನ ಪೆಟ್ಟಿಗೆಗಳಿಗೆ ಆಧುನಿಕ ಮೆರುಗು ನೀಡಿದ್ದು ಗಾಜಿನ ಪೆಟ್ಟಿಗೆಯ ಒಳಗಿನ ಮೀನುಗಳ ಸಂಚಾರವು ಎಲ್ಇಡಿ ಪರದೆಯಲ್ಲಿ ಸಂಚರಿಸುವ ರೀತಿಯಲ್ಲಿ ಕಂಡುಬರುತ್ತಿರುವುದು ನೋಡುಗರಿಗೆ ಅಚ್ಚರಿ ಮೂಡಿಸುತ್ತಿದೆ. ಈ ಸಂಗ್ರಹಾಲಯದ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಒಟ್ಟು 36 ಗಾಜಿನ ಅಕ್ವೇರಿಯಂಗಳನ್ನು ಅಳವಡಿಸಲಾಗಿದ್ದು ವಿವಿಧ ತಳಿಯ ನಾನಾ ಆಕಾರದ ಬಣ್ಣ ಬಣ್ಣದ ಮೀನುಗಳನ್ನು ಸಂಗ್ರಹಿಸಿಡಲಾಗಿದೆ. ಗೋಲ್ಡಿಶ್, ಬ್ಲೂ ಜಾಗ್ವಾರ್ ಫಿಶ್, ಬ್ಲ್ಯಾಕ್ ಅಂಡ್ ಒರಾಂಡ್ ಗೋಲ್ಡ್ ಫಿಶ್ ಸೇರಿದಂತೆ ಹಲವಾರು ರೀತಿಯ ಮೀನುಗಳನ್ನು ಸಂಗ್ರಹಿಸಿರುವುದರ ಜೊತೆಗೆ ಅತಿ ಅಪರೂಪದ ತಳಿಗಳಾದ ಚೈನಾದ ಫಫರ್ ಹಾರ್ನ್ ಫಿಶ್ ಹಾಗೂ ಮಲೇಷಿಯಾದ ಆರೋವಣ ಮೀನುಗಳನ್ನು ಸಂಗ್ರಹಿಸಿರುವುದು ವಿಶೇಷವಾಗಿದೆ. ಎಲ್ಲ ಅಕ್ವೇರಿಯಂಗಳ ಮೇಲೆ ಆಯಾ ತಳಿಯ ಮೀನಿನ ಹೆಸರಿನೊಂದಿಗೆ ಡಿಜಿಟಲ್ ಸ್ಕ್ಯಾನರ್ಗಳನ್ನು ಅಳವಡಿಸಿದ್ದು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಆಯಾ ಮೀನುಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಬಾಲಕ ಋತ್ವಿಕ್. ಹಲವಾರು ಬಣ್ಣದ ಹಾಗೂ ವಿವಿಧ ಆಕಾರದ ಮೀನುಗಳನ್ನು ನೋಡಲು ಅವಕಾಶ ಸಿಕ್ಕಿದ್ದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಜಯಪುರದ ರಾಜೇಶ್ ಚಲವಾದಿ, ಅತ್ಯಾಧುನಿಕವಾಗಿ ನವೀಕರಿಸಲಾಗಿರುವ ಮೀನು ಸಂಗ್ರಹಾಲಯ ಆಕರ್ಷಕವಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದರು. ಅದಕ್ಕೆಲ್ಲ ಮಕ್ಕಳಿಗೆ ನೋಡಕ್ಕೆ ಚೆನ್ನಾಗಿದೆ ಮೀನುಗಳೆಲ್ಲ, ನಾನಾ ಥರ ಮೀನುಗಳೆಲ್ಲ ನೋಡಬೇಕಂತೇಳಿ ಮಕ್ಕಳಿಗೆ ತೋರಿಸ್ಬೇಕಂತೇಳಿ ಉದ್ದೇಶಪೂರ್ವಕ ಕರ್ಕೊಂಡ್ಬಂದಿದ್ದೇನೆ. ಒಂದು ಭಾಳ ಖುಷಿ ಆಯಿತು. ಸ್ಥಳೀಯರಾದ ವಿಜಯ್ ಜೋಶಿ ಮೀನುಗಳ ವೀಕ್ಷಣೆ ಜೊತೆಗೆ ಮೀನಿನ ಕುರಿತಾದ ಆಸಕ್ತಿದಾಯಕ ಮಾಹಿತಿಗಳನ್ನು ಪ್ರಾಯೋಗಿಕವಾಗಿ ಪಡೆದುಕೊಳ್ಳಲು ಇದು ಸಹಕಾರಿಯಾಗಿದೆ ಎಂದು ಹೇಳಿದರು. ಈಗ ನಮ್ಮಂತ ವೆರೈಟಿ ವೆರೈಟಿ ಮೀನುಗಳು ನೋಡಲಿಕ್ಕೆ ನಮ್ಗೆ ಎಲ್ಲಿ ಸಿಗೋದಿಲ್ಲ. ಈ ಮೀನು ಸಂಗ್ರಹಾಲಯದಲ್ಲಿ ಇಂಥ ಮೀನುಗಳು ಸಿಗ್ತಾವೆ. ಅದು ವಿಶೇಷವಾದ ಯಾವ ಜಾತಿ ಮತ್ತು ಅವು ಏನು ಅದನ್ನು ಒಂದೆಲ್ಲನೂ ಇಲ್ಲಿ ಬರೆದಿದ್ದಾರೆ, ಅದನ್ನು ಗೊತ್ತಾಗ್ತದೆ. ಇದು ಯಾವ ಮೀನು, ಯಾವ ದೇಶದ್ದು, ಯಾವ ರಾಜ್ಯದ್ದು, ಈ ಥರ ಮೀನುಗಳ ಭಾರಿ ಒಂದು ಇಲ್ಲಿ ಮೀನು ಸಂಗ್ರಹಾಲಯದಲ್ಲಿ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂಧೆ ಜಿಲ್ಲಾ ಪಂಚಾಯಿತಿ ಮತ್ತು ಮೀನುಗಾರಿಕೆ ಇಲಾಖೆಗಳ ಅನುದಾನದಲ್ಲಿ ಮೀನು ಸಂಗ್ರಹಾಲಯವನ್ನು ನವೀಕರಿಸಿದ್ದು ಜಿಲ್ಲೆಯ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ಮುದ್ದು ಮೀನು ಸಂಗ್ರಹಾಲಯದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು.